ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಕ್ರಿಸ್ಮಸ್ ಹಬ್ಬ ಮನೆ ಮಾಡಿದೆ. ಬೆಹೇಜ್ ರಸ್ತೆಯಲ್ಲಿ ಇರ್ತಕ್ಕಂತ ಸೇಕರ್ಡ್ ಹಾರ್ಟ್ ಚರ್ಚ್ ನಲ್ಲಿ ಸಡಗರ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನ ಆಚರಿಸಲಾಯಿತು. ವಿಶೇಷ ದೀಪಗಳ ಅಲಂಕಾರದಿಂದ ಚರ್ಚ್ ಕಂಗೊಳಿಸ್ತಾ ಇತ್ತು. ಯೇಸು ಗೀತೆ ಹಾಡುವ ಮೂಲಕ ಕ್ರೈಸ್ತ ಬಾಂಧವರು ಸಂಭ್ರಮದಿಂದ ಹಬ್ಬವನ್ನ ಆಚರಿಸಿದ್ರು. ಇನ್ನ ಧರ್ಮಗುರುಗಳಿಂದ ಆಶೀರ್ವಾದವನ್ನ ಪಡೆದು ಪುನೀತರಾದ್ರು. ಕೇಕ್ ಹಾಗೂ ಇತರ ಸಿಹಿ ತಿನಿಸುಗಳನ್ನ ಹಂಚಿ ಇತರರಿಗೆ ಶುಭಾಶಯವನ್ನ ಕೋರಿದ್ರು. ನಾವು ಇವಾಗ ಕ್ರಿಸ್ಮಸ್ ಪೂಜೆ ಮುಗಿಸ್ಕೊಂಡು ಚರ್ಚಿಂದ ಹೊರಗೆ ಬರ್ತಾ ಇದ್ದೀವಿ. ನಮ್ಮ ಫುಲ್ ಫ್ಯಾಮಿಲಿ ಜೊತೆ ನಾವು ಕ್ರಿಸ್ಮಸ್ಸನ್ನು ಸೆಲೆಬ್ರೇಟ್ ಮಾಡಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಎಷ್ಟೋ ನಮ್ಮ ಫ್ರೆಂಡ್ಸನ್ನು ಫ್ಯಾಮಿಲಿ ಮೆಂಬರ್ಸನ್ನು ತುಂಬ ದಿನ ಆದಮೇಲೆ ನೋಡ್ತಿರೋದು. ಕ್ರಿಸ್ಮಸ್ಸಿಗೋಸ್ಕರ ಅವರು ಬೇರೆ ಬೇರೆ ಊರಿಂದ ಬಂದಿದ್ದಾರೆ. ಸೊ ಇವಾಗ ಎರಡು ಗವಿ ಹೊಸದಾಗಿ ಸ್ಥಾಪನೆ ಮಾಡಿದ್ದಾರೆ, ಒಂದು ಸಂತ ಅಂತೋಣಿಯವ್ರದ್ದು ಮತ್ತು ಒಂದು ಮರಿಯಮ್ಮನವ್ರದ್ದು. ಇದು ತುಂಬ ಅಂದರೆ ಮೊದಲು ಹಳೆ ಗವಿ ಇತ್ತು, ಅದನ್ನೆಲ್ಲ ತೆಗೆದು ಇವಾಗ ಹೊಸದಾಗಿ ಮಾಡಿದ್ದಾರೆ. ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ಪ್ರೀತಿ ಮತ್ತು ಐಕ್ಯತೆ ಅನ್ನೋ ಮೆಸೇಜ್ ಕೊಡುತ್ತೆ. ಅಂದರೆ ನಾವು ಯಾರನ್ನಾರು ಈ ಫುಲ್ ವರ್ಷದಲ್ಲಿ ಕ್ಷಮಿಸಿಲ್ಲ ಅಂದರೆ ಈ ವರ್ಷದಲ್ಲಿ ಕ್ಷಮಿಸಿ ಹೊಸ ವರ್ಷನ ನಾವು ಶುರು ಮಾಡೋಣ ಅಂತ ಒಂದು ಸಂದೇಶ ಕೊಡುತ್ತೆ. ಸೊ ನಾವು ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು. ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ನಾವೆಲ್ಲ ಬಂದಿದ್ದೀವಿ ಇಲ್ಲಿ. ಈ ವರ್ಷದ ಹೈಲೈಟ್ ಏನು ಅಂದರೆ ನಾವು ಹೊಸದಾಗಿ ಎರಡು ಗುಡಿಗಳನ್ನು ಕಟ್ಟಿದ್ದಾರೆ ಈ ವರ್ಷ. ಸೊ ನಾನು ಬೆಂಗಳೂರಿಂದ ಬಂದಿರೋದು, ನಾನು ಬೆಂಗಳೂರಲ್ಲಿರೋದು, ಬಟ್ ನನ್ನ ಫ್ಯಾಮಿಲಿ ಇಲ್ಲಿರೋದು. ಸೊ ಇದೊಂದು ಒಕೇಶನ್ ನಮಗೆ ಇಲ್ಲೆಲ್ಲರೂ ಮೀಟ್ ಮಾಡಿ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದು. ಎಲ್ರಿಗೂ ಮೆರಿ ಕ್ರಿಸ್ಮಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಫಾದರ್ ಗಿಲ್ಬರ್ಟ್ ಲೋಬೋ, ಪ್ರಧಾನ ಗುರುಗಳು ಸೇಕ್ರೆಡ್ ಹಾರ್ಟ್ ಕ್ಯಾಥೆಡ್ರಲ್ ಚರ್ಚ್ ಶಿವಮೊಗ್ಗ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ನಮ್ಮೊಡನೆ ಸದಾ ಇದ್ದಾರೆ ಎಂಬ ಸಂದೇಶವನ್ನು ಕ್ರಿಸ್ಮಸ್ ಹಬ್ಬವು ನಮಗೆ ನೀಡುತ್ತದೆ. ಕ್ರಿಸ್ಮಸ್ ಹಬ್ಬವು ಕೇವಲ ಲೌಕಿಕ ಆಚರಣೆಯಾಗಿರದೆ ವಿಶೇಷವಾಗಿ ಯೇಸುವಿನ ಹಿಂಬಾಲಕರು ಆಧ್ಯಾತ್ಮಿಕ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾರೆ. ಪ್ರಭು ಯೇಸು ಅವರ ಹೃದಯದಲ್ಲಿ ಬಂದು ನೆಲೆಸುವಂತೆ ಆಧ್ಯಾತ್ಮಿಕ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾರೆ. ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ವಿಶೇಷವಾಗಿ ನಾವು ಗೋಧಲಿಯನ್ನು ಮಾಡುತ್ತೇವೆ, ಕ್ರಿಸ್ಮಸ್ ಟ್ರೀಯನ್ನು ಮಾಡುತ್ತೇವೆ, ಸಮುದಾಯಗಳ ಪ್ರತಿಯೊಂದು ಮನೆಗಳಲ್ಲಿ ಕ್ರಿಸ್ಮಸ್ ಕ್ಯಾರಲ್ಸ್ಗಳನ್ನು ಹಾಡುತ್ತಾರೆ. ಮಾತ್ರವಲ್ಲದೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿವಿಧ ಸ್ಪರ್ಧೆಗಳನ್ನು ಆಟೋಟಗಳನ್ನು ನಾವು ಇಟ್ಟುಕೊಳ್ಳುತ್ತೇವೆ.